ಇಲ್ಲ ಅಲ್ಲೇ ಬೆಸ್ಟ್ ಅಲ್ಲಮ್ಮ ರಿಪೋರ್ಟ್ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಯಾಕಂದ್ರೆ ಒಳ್ಳೆ ಒಂದು ಕಥೆನ ಬಹಳ ಚೆನ್ನಾಗಿ ಜನ ನೋಡಿರೋದು ನಮ್ಗೆ ಬಹಳ ಖುಷಿಯಾದ ವಿಷಯ. ಯಾಕಂದ್ರೆ ಒಂದು ವಿಭಿನ್ನವಾದ ಸಿನಿಮಾನ ಈ ರೀತಿ ಪ್ರೋತ್ಸಾಹ ಕೊಟ್ಟರೆ ನಮ್ಗೊಂದು ಧೈರ್ಯ ಒಂದು ವಿಭಿನ್ನವಾದ ಸಿನಿಮಾ ಮಾಡಕ್ಕೆ. ಯಾಕಂದ್ರೆ ಇಲ್ಲ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಆಕ್ಷನ್ ಸಿನಿಮಾ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇದು ಒಂದು ಸೋಷಿಯಲ್ ಮೆಸೇಜ್ ಇರೋ ಸಬ್ಜೆಕ್ಟ್, ಎಲ್ಲ ಪಾತ್ರಗಳಿಗೂ ಪ್ರಾಮುಖ್ಯತೆ ಕೊಟ್ಟು ಜೊತೆಲಿ ಹೋಗೋದಿದೆಯಲ್ಲ, ಅದು ಬಹಳ ವಿಶೇಷ ಅಂತ ಭಾವಿಸ್ತೀನಿ. ನನಗೆ ಆ ರೀತಿ ರೋಲ್ ಮಾಡೋದು ಬಹಳ ಇಷ್ಟ. ಯಾಕಂದ್ರೆ ಒಬ್ಬನೇ ಒನ್ ಮ್ಯಾನ್ ಶೋ ನೋಡ್ಕ ಮಾಡೋದು ದೊಡ್ಡ ವಿಷಯ ಅಲ್ಲ, ಮಾಡ್ಬೋದು. ಅದು ಹೊರತುಪಡಿಸಿ ಎಲ್ಲರ ಜೊತೆಲೂ ಎಲ್ಲರ ಭಾವನೆಗಳ ಜೊತೆಲೂ ಮೂವ್ ಮಾಡೋ ಒಂದು ಪಾತ್ರ ಇದೆಯಲ್ಲ, ಅದು ತುಂಬ ನನಗೆ ಇಷ್ಟ ಆಯ್ತು. ಅದೇ ಇದು ಒಂದು ಕ್ಯಾರೆಕ್ಟರ್ ಮಾತ್ರ, ಎಲ್ಲ ಪಾತ್ರನೂ ಇಂಪಾರ್ಟೆಂಟ್. ಧನಂಜಯ ಇರ್ಬೋದು, ಪೃಥ್ವಿ ಅಂಬರವ್ರು ಇರ್ಬೋದು, ಅಂಜಲಿ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲ ಸಪ್ತ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಇವ್ರದ್ದು ಶಶಿಕುಮಾರ್ ಕ್ಯಾರೆಕ್ಟರ್, ಪ್ರತಿಯೊಂದು ಪಾತ್ರಕ್ಕೂ ಒಂದು ಲಿಂಕ್ ಇದೆ, ಅದು ನನಗೆ ಭಾಳ ಇಷ್ಟ ಆಯಿತು. ಆಮೇಲೆ ಡೈರೆಕ್ಟರ್ ಅಷ್ಟೇ ಭಾಳ ಅದ್ಭುತವಾಗಿ ತಗೊಂಡೋಗಿದ್ದಾರೆ ಪಿಕ್ಚರ್ನ, ಎಲ್ಲೂ ಬೋರ್ ಹೊಡಿದಾನೆ, ಭಾಳ ಎಂಟರ್ಟೈನಿಂಗ್ ಆಗಿ ಒಳ್ಳೆ ಮೆಸೇಜ್ ಇಟ್ಟು ಒಂದು ಒಳ್ಳೆ ಹ್ಯೂಮನ್ ವ್ಯಾಲ್ಯೂಸ್ ಇಟ್ಟು ತೆಗೆದಿದ್ದಾರೆ ಪಿಕ್ಚರ್. ಚಾಮರಾಜನಗರಕ್ಕೆ ಬ್ರಾಂಡ್ ಅಂಬಾಸಿಡರ್ ಆಗಿ ನಿಮ್ಮ ಕರೆಸಿದ್ರೆ ಚಾಮರಾಜನಗರ ಜಿಲ್ಲೆ ಅಂತ ಆಹ್ವಾನ ಕೊಟ್ಟರೆ ನೀವು ಒಪ್ಪತ್ತೀರಾ ಸರ್? ಅಪ್ಪ ಅವರಾಗಿದ್ರು, ಇಷ್ಟು ದಿವಸ ಬ್ರಾಂಡ್ ಅಂಬಾಸಿಡರ್, ನಿಮ್ಗೆ ಆಹ್ವಾನ ಕೊಟ್ಟರೆ ಒಪ್ಕೋತೀರಾ? ಖಂಡಿತ, ಅದು ಭಾಗ್ಯ ಬಂದ್ರೆ ಯಾರು ಒಪ್ಕೊಳ್ಳಲ್ಲ ಹೇಳಿ, ಖಂಡಿತ ಒಪ್ಕೋತೀವಿ. ಯಾಕಂದ್ರೆ ಅಪ್ಪನ ಎಲ್ಲ ಮಿಸ್ ಅಪ್ಪ ಅವರ ಆಗಿದ್ದಂಥ ಸ್ಥಾನಕ್ಕೆ ನೀವು ಒಪ್ಕೋ? ಖಂಡಿತ, ಆ ತರ ಭಾಗ್ಯ ಬಂದಾಗ ಯಾವ ತಮ್ಮನ ಸ್ಥಾನಕ್ಕೆ ಬರಕ್ ನಮ್ಗೇನು ಇದ 100% ನಮ್ ಪುಣ್ಯ ಅಂತ ಭಾವಿಸ್ತೀವಿ ಅಷ್ಟೇ. ಇನ್ನು ಏನು ಐಡಿಯಾ ಇಲ್ಲ ಇನ್ನು ಸದ್ಯಕ್ಕೆ, ಬಟ್ ಆಲ್ರೆಡಿ ಮನೆ ಸ್ವಲ್ಪ ಇದಾಗಿತ್ತು, ಇವಾಗ ಸರಿ ಮಾಡಿದ್ದಾರೆ.